ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು PPRK ಚಾನಲ್. ಇವತ್ತು ಅಪ್ರೆಂಟಿಶಿಪ್, ITI, ಕ್ವಶನ್ ಬ್ಯಾಂಕ್ ಮತ್ತು ಸ್ಟಡಿ ಮೆಟೀರಿಯಲ್ ಕೀ ಆನ್ಸರ್ಗಳು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಮತ್ತೆ DGT ಅವರು ಈಗ ಅಫಿಷಿಯಲ್ ಆಗಿ ಬಿಟ್ಟಿದ್ದಾರೆ ಆ ಸ್ಟಡಿ ಮೆಟೀರಿಯಲ್ ಮತ್ತೆ ಕ್ವಶನ್ ಬ್ಯಾಂಕ್, ಪ್ರೀವಿಯಸ್ ಕ್ವಶನ್ ಬ್ಯಾಂಕ್ ಅದೆಲ್ಲ ಕೊಟ್ಟಿದ್ದಾರೆ. ಅದು ಎಲ್ಲಿ ಸಿಗುತ್ತೆ, ಹೇಗೆ, ಮತ್ತೆ ITI ಮಾಡಿದವ್ರು ಎಕ್ಸ್ಪೆಷಲಿ ಹೇಗೆ ನೆಕ್ಸ್ಟ್ ಕ್ವಾಲಿಫಿಕೇಶನ್ ಹೇಗೆ ಮಾಡಬೇಕು ಅನ್ನೋದನ್ನ ಡೀಟೇಲ್ಸನ್ನು ನೀಟಾಗಿ ಕೊಟ್ಟಿದ್ದಾರೆ. ಅದನ್ನ ಇವತ್ತು ಹೇಳ್ಕೊಡ್ತೀನಿ. ಎಲ್ಲದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿ, ಮತ್ತು ವಿಡಿಯೋಸ್ನ ನೋಡಿ ಶೇರ್ ಮಾಡಿ. ಬನ್ನಿ ಈಗ ಹೇಗೆ ನೋಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಬ್ರೌಸರ್ಗೆ ಬಂದು ಭಾರತ್ ಸ್ಕಿಲ್ ಅಂತೇಳಿ ಗೌರ್ಮೆಂಟ್ ಅವ್ರು ಬಿಟ್ಟಿರೋದು ಈ ರೀತಿ ಬರುತ್ತೆ. ಅದನ್ನ ಓಪನ್ ಆಗಿದೆ. CTS ಅಂದ್ರೆ ಏನು, ಇದು ITI-ನವರು ಓಪನ್ ಮಾಡೋಂಥದ್ದು. ಎಲೆಕ್ಟ್ರಿಷಿಯನ್, ಫಿಟ್ಟರ್ಸ್, ಪ್ರತಿಯೊಂದು ಟ್ರೇಡ್ ಕೂಡ ಇದರಲ್ಲೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಫಿಟ್ಟರ್ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ, ಇಲ್ಲಿ ತೋರಿಸ್ತಿದೆ. ಸ್ಟಡಿ ಮೆಟೀರಿಯಲ್ ಅಂದರೆ ನಾವೀಗ ಸೆಮಿಸ್ಟರ್ ವೈಸ್ ಬಂದಿದೆ, ಹಿಂದಿ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇದೆ. ಈಗ ಎರಡರಲ್ಲೂ ಬಿಟ್ಟಿದ್ದಾರೆ. ಅದು ನಿಮ್ಮಿಯವ್ರು ಬಿಟ್ಟಿರೋದು ನೋಡಿ. ಟ್ರೇಡ್ ಥಿಯರಿ ಫಸ್ಟ್ ಸೆಮಿಸ್ಟರ್ ಇನ್ ಇಂಗ್ಲೀಷ್ ಅಂತ ಇದೆ. ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಇದೆ, ಪ್ರತಿಯೊಂದು ತೋರಿಸಿದೆ. ಇದೆಲ್ಲ ಸ್ಟಡಿ ಮೆಟೀರಿಯಲ್ಲು. ಕ್ವಶನ್ ಬ್ಯಾಂಕ್ ಕೂಡ ಬಿಟ್ಟಿದ್ದಾರೆ ನೋಡಿ. ಕ್ವಶನ್ ಬ್ಯಾಂಕ್ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್, ಫೋರ್ತ್ ಸೆಮಿಸ್ಟರ್ ಅಂತಲೂ ಬಿಟ್ಟಿದ್ದಾರೆ. ಮಾಕ್ ಟೆಸ್ಟ್ ಅಂದರೆ ಇನ್ನು ಕಮಿಂಗ್ ಸೂನ್ ಅಂತ ತೋರಿಸಿದೆ, ಇನ್ನು ಅದು ಓಪನ್ ಆಗಿಲ್ಲ. QP ಆ್ಯಂಡ್ ಕ್ಯಾಲ್ಕುಲಮ್ ಅಂತ ಇದೆ. ಅಂದ್ರೆ ಏನು, ಇದ್ರ ಮೇಲೆ ಕ್ಲಿಕ್ ಮಾಡಿ ಗೊತ್ತಾಗುತ್ತೆ ನಿಮಗೇನೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಓಪನ್ ಆಗಿದೆ ನೋಡಿ. ಫಿಟ್ಟರ್ ಅಥವಾ ಯಾವುದೇ ITI-ನವರು ಎಕ್ಸಾಮ್ನ ಅಟೆಂಡ್ ಮಾಡಿ ಪಾಸ್ ಆಗಿಬಿಡ್ತಾರೆ, ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಅವ್ರಿಗೆ. ಇಲ್ಲಿ ಹೇಗೆ ನೆಕ್ಸ್ಟ್ ಪ್ರೊಸೀಜರ್ ಏನು, ನೆಕ್ಸ್ಟ್ ಏನು ಓದಬೇಕು, ಆಮೇಲೆ ಏನು ಸರ್ಟಿಫಿಕೇಟ್ ಕೊಡ್ತಾರೆ, ಕಂಪ್ಲೀಟಾಗಿ ಡೀಟೇಲ್ಸ್ ತೋರಿಸಿದ್ದಾರೆ ನೋಡಿ. ನೀಟಾಗಿ ಓದ್ಕೊಳ್ಳಿ. ಇಲ್ಲಿ ಹೇಗೆ ಅಪ್ರೆಂಟಿಶಿಪ್ ಜಾಯ್ನ್ ಆಗಬೇಕು, ಡಿಪ್ಲೊಮಾಗೆ ಯಾವ ಕೋರ್ಸ್ ತಗೊಬೇಕು, ನಮ್ಮ ಯಾವ ಟ್ರೇಡ್ ಮೇಲೆ ಯಾವ ಕೋರ್ಸ್ ತಗೊಬೇಕು, ನಿಮ್ಗೆ ಇನ್ನೂ ಒಂದು ಗೊತ್ತಿಲ್ಲ, ತೋರಿಸ್ಕೊಡ್ತೀನಿ ನೋಡಿ. ಬ್ಯಾಕ್ ಬನ್ನಿ ನೋಡಿ, ಹೋಮ್ ಪೇಜಿಗೆ ಬನ್ನಿ. ಇದು ITI. CTS ಅಂದರೆ ITI-ನವರಿಗೆ ಸಂಬಂಧಪಟ್ಟಿದ್ದು. CITS ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಏನದು, ಅದು ಏನಕ್ಕೆ ಅದು ಕೊಟ್ಟಿದ್ದಾರೆ, ಅದು ನಾವೇನು ಮಾಡಬೇಕು, ಅದಕ್ಕೆ ಜಾಯ್ನ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳ್ತಿದೆ ನೋಡಿ. ಇದರಲ್ಲೂ ಎಲ್ಲ ಟ್ರೇಡ್ಗಳು ಇರುತ್ತೆ. ಇದು ಅಂದರೆ ಇದು ಕ್ರಾಫ್ಟ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸೇಮ್ ಅಂತೇಳಿ ಇದೊಂದು ಕೋರ್ಸ್. ಟ್ರೈನಿಂಗ್ ಆಫೀಸರ್ ಅಂತ ಏನಂತಾರೆ, ಅದಾಗಬೇಕು ಅಂದರೆ ಇದು ಟ್ರೈನಿಂಗ್ ಮಾಡಿರಬೇಕು. ಇಂಡಸ್ಟ್ರಿಯಲ್ಲಿ ಟ್ರೈನಿಂಗ್ಗೆ ಅಂತ ಆಫೀಸರ್ಸ್ಗಳು ಬರ್ತಾರಲ್ಲ, ಅವರೆಲ್ಲ ಇದನ್ನು ಟ್ರೈನಿಂಗ್ ಮಾಡಿರ್ತಾರೆ. ಇದರಲ್ಲೂ ಕೂಡ ಎಕ್ಸಾಮ್ಸ್ ಇರ್ತದೆ, ಎಕ್ಸಾಮ್ ಅಟೆಂಡ್ ಮಾಡಬೇಕು. ನೆಕ್ಸ್ಟ್ ಅಪ್ರೆಂಟಿಶಿಪ್ಗೆ ಬರ್ತೀನಿ. ITI, ಟರ್ನರ್, ಪ್ರತಿಯೊಂದು ಟ್ರೇಡ್ ಕೂಡ ಇದೆ ಅಪ್ರೆಂಟಿಶಿಪ್ನಲ್ಲಿ. ಅಪ್ರೆಂಟಿಶಿಪ್ಪಲ್ಲಿ ಈಗ ಫಿಟ್ಟರ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲೇ ಕೂಡ ಸ್ಟಡಿ ಮೆಟೀರಿಯಲ್ ಕೂಡ ಬಿಟ್ಟಿದೆ, ಕಮಿಂಗ್ ಸೂನ್ ಅಂತ ಬರ್ತಾ ಇದೆ. ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾನೆ ಅದರಲ್ಲಿ ನೋಡಿ. ಕ್ವಶನ್ ಬ್ಯಾಂಕ್ ಬಿಟ್ಟಿದೆ. ಇದರಲ್ಲೇ ಈಸಲ ಎಕ್ಸಾಮ್ಗೆ ಆಲ್ಮೋಸ್ಟ್ ಅಲ್ಲಿ 90% ಬಂದಿತ್ತು. ಇದೇ ಕೀ ಆನ್ಸರ್ ಅಂತ ಹೇಳ್ಬೇಕು. ಈಗ ಕೀ ಆನ್ಸರ್ ಎಲ್ಲೂ ಬಿಡಲ್ಲ ITI. DGT ಅವರು ಕೀ ಆನ್ಸರ್ಗಳನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಹಾಗಾಗಿ ಅದು ITI, CTS, CITS ಮತ್ತು ಅಪ್ರೆಂಟಿಶಿಪ್ ಯಾವುದಲ್ಲೂ ಕೀ ಆನ್ಸರ್ ಬಿಡಲ್ಲ. ಕ್ವಶನ್ ಬ್ಯಾಂಕ್ ಇರುತ್ತಲ್ಲ ಅದರಲ್ಲೇ ಬಂದಿರುತ್ತೆ ಆಲ್ಮೋಸ್ಟ್ ಅಲ್ಲಿ. ಕ್ವಶನ್ ಬ್ಯಾಂಕ್ ಅನ್ಸಲ ಪ್ರಿಂಟ್ ಔಟ್ ತೊಗೊಂಡ್ರೆ ಅದೆಲ್ಲ ಇರುತ್ತಲ್ಲ. ಈ ಬುಕ್ ಎಲ್ಲ ಓದ್ಕೊಳ್ಳೋಕ್ಕಿಂತ ಇದು ಬೆಟರು ಅಂತ ನಾನು ಹೇಳ್ತೀನಿ. ಈಗ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಈಗ ಟ್ವಿಟ್ಟರ್ ಅಂತ ಡೌನ್ಲೋಡ್ ಮಾಡೋದು ತೋರಿಸ್ತೀನಿ. ಈಗ ಇದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಸಾಕು. ಈಗ ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇಂಗ್ಲೀಷ್ನಲ್ಲೇ ಈಗ ಓದೋದ್ರಿಂದ ಇಂಗ್ಲೀಷಲ್ಲಿ ಯಾವ್ದಾರು ಒಂದು ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಈಗ ಟ್ವಿಟ್ಟರ್ ಟ್ರೇಡ್ ಥಿಯರಿ ಸೆಮಿಸ್ಟರ್ 1 ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಇದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಸಾಕು, ಅದೇ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ ನೋಡಿ. ಡೌನ್ಲೋಡ್ ಆಗಿದೆ, ಇದರಲ್ಲೇ ತೋರಿಸ್ತಿದೆ ಸೆಮಿಸ್ಟರ್ 1 ಅಂತೇಳಿ ಕಂಪ್ಲೀಟಾಗಿ ತೋರಿಸ್ತಿದೆ ಇದರಲ್ಲಿ ನೋಡಿ. ಈಗ ಕಂಪ್ಲೀಟಾಗಿ ಓಪನ್ ಆಗಿದೆ, ತೋರಿಸ್ತೀನಿ. ಫಸ್ಟ್ ಸೆಮಿಸ್ಟರ್ ಟ್ರೇಡ್ ಥಿಯರಿ, ಲೆಸನ್ ನಂಬರು, ಏನ್ ಸಿಲೆಬಸ್ಸು, ಪ್ರತಿಯೊಂದು ಇದರಲ್ಲೇ ಇದೆ. ಇದನ್ನು ಇಷ್ಟು ಓದ್ಕೊಂಡ್ರೆ ಸಾಕು, ಯಾವುದೇ ITI ಟ್ರೇಡ್ ಥಿಯರಿ ಪ್ರಾಕ್ಟಿಕಲ್ಲು ಯಾವುದೇ ಆದರೂ ಅಷ್ಟೇ ಇದ್ರಲ್ಲೇ ಆಲ್ಮೋಸ್ಟ್ ಅಲ್ಲಿ ಕೊಡ್ತಾರಂಥದ್ದು. DGT ಅವರು ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಈಗ bharatskills.government.in ಅಂತೇಳಿ ನೋಡಿದ್ರಲ್ಲ ಹೇಗೆ ಓಪನ್ ಮಾಡಬೇಕು, ಹೇಗೆ ಡೌನ್ಲೋಡ್ ಮಾಡೋದು ಅಂತ ತಿಳ್ಕೊಂಡ್ರಲ್ಲ ನೋಡಿರಲ್ಲ ಫ್ರೆಂಡ್ಸ್. ಇನ್ನಷ್ಟು ಮಾಹಿತಿ ಏನಾದರೂ ಬೇಕಿದ್ರೆ NCVT ಅಥವಾ DGT ಅದರಿಂದ ಏನಾದರೂ ಮಾಹಿತಿ ಬೇಕಿದ್ರೆ, ಇನ್ನೇನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೀಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.